ಕೇರಳದಲ್ಲಿ ಎರಡು ವರ್ಷಗಳ ಹಿಂದೆ ಬಿಜೆಪಿ ನಾಯಕ ರಂಜಿತ್ ಶ್ರೀನಿವಾಸ್ ಅವರ ಹತ್ಯೆ ಪ್ರಕರಣದಲ್ಲಿ ಅಲಪೂಜ ಕೋರ್ಟ್ ಅಂತಿಮ ತೀರ್ಪನ್ನು ಕೊಟ್ಟಿದೆ ಹದಿನೈದು ಅಪರಾಧಿಗಳ ವಿರುದ್ಧ ಈಗ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದೆ ಇವರೆಲ್ಲರೂ ಕೂಡ ಪಿಎಫ್ಐ ನಿಷೇಧಿತ ಪಿಎಫ್ಐ ಸಂಘಟನೆಯಲ್ಲಿ ಸೇರಿದವರು ಅಂತ ಗೊತ್ತಾಗಿದೆ ಒಂದೇ ಪ್ರಕರಣದಲ್ಲಿ ಇಷ್ಟೊಂದು ಮಂದಿಗೆ ಮರಣದಂಡನೆ ಶಿಕ್ಷೆ ಆಗಿರುವುದು ಕೇರಳ ಇತಿಹಾಸದಲ್ಲಿ ಮೊದಲು ಬಿಜೆಪಿ ನಾಯಕನ ಅವರ ಕುಟುಂಬದ ಬಂದಿದ್ರು ಹತ್ಯೆಯನ್ನು ಹೇಳ್ತಿದ್ದಾರೆ ಲೆಕ್ಕ ಕಳಿ ಯಾವ ಲೆವೆಲ್ ಆಫ್ ಥಾಟ್ ಇರಬೇಕಿದೆಲ್ಲ ಹದಿನೈದು ಜನ ಅದು ಫ್ಯಾಮಿಲಿ ಮುಂದೆನೆ ಹೊಡೆದು ಹದಿನೈದು ಜನಕ್ಕೂ ನಾಳೆ ನೆಕ್ಸ್ಟ್ ಕೋರ್ಟಲ್ಲಿ ಆಗತ್ತೋ ಬಿಡತ್ತೋ ನನಗೆ ಗೊತ್ತಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಮತ ಕೊಡದೇ ಇದ್ರೆ ಗ್ಯಾರಂಟಿ ಯೋಜನೆ ರಾಜ್ಯ ಸರ್ಕಾರ ರದ್ದು ಮಾಡಬಹುದೇನದು ಯಾಕೆ ಅಂದರೆ ಮಾಗಡಿಲಿ ಬಾಲಕೃಷ್ಣ ಹೇಳೋದು ಕಾಂಗ್ರೆಸ್ಗೆ ಎಷ್ಟು ನೀವು ಕೊಡಲಿಲ್ಲ ಅಂತಲೇ ನೀವು ಗ್ಯಾರಂಟಿ ಬೇಡ ತಾನೇ ಅರ್ಥ ಪಿಯವರು ಅಕ್ಷತೆ ಕೇಳ್ತಿದ್ದಾರೆ ಕೊಟ್ಟು ಮತ ನಾವು ಗ್ಯಾರಂಟಿ ಕೊಟ್ಟು ಕೇಳ್ತಾ ಇದ್ದೀವಿ ನೀವು ನಮಗೆ ಮತ ಕೊಡದೆ ಹೋದರೆ ನಿಮಗೆ ಗ್ಯಾರಂಟಿ ಇಷ್ಟ ಆಗಿಲ್ಲ ಅಂತಲೇ ಅರ್ಥ ಬಿಟ್ಬಿಡ್ಬೋದಪ್ಪ ಅವಾಗ ನಾವು ನಾವು ಯಾಕೆ ಮುಂದುವರಿಸ್ತೀವಿ ತಿರಸ್ಕಾರ ಮಾಡಿದ್ವಿ ನೀವೇ ಅಂತ ಏ ನಾವು ಬಂದು ಕೇಳಿದ್ವಾ ನಿಮ್ಮನ್ನ ಕೊಡಿ ಗ್ಯಾರಂಟಿ ಕೊಡಪ್ಪಾ ಅಯ್ಯೋ ರಾಮ ಅಯ್ಯೋ ಕೃಷ್ಣ ಅಯ್ಯೋ ಅವೆರಡು ವಯಸ್ಸನ್ನು ಬಿಟ್ಬಿಡ್ತೀನಿ ಬೇಕಾರೆ ಬೇರೆ ಹೆಸರು ಕೇಳಲ್ಲ ಕೇಳಿದ್ವಾ ಅದನ್ನ ಹೇಳ್ಕೊಂಡು ಬಂದಿದ್ದಲ್ಲ ತಿರಸ್ಕಾರ ಮಾಡಿದ್ರು ಗ್ಯಾರಂಟಿ ಮುಂದುವರ್ಸೋಕ್ಕಾಗಲ್ಲ ತಿರಸ್ಕಾರ ಅಂತ ತಾನೇ ನಾವು ಕೇಳಿದ್ವಾ ಲಬ ಬಲ ಲಬ ಲಭ ಅಂತ ಬಡ್ಕೊ ಬಂದಿದ್ರಿ ನಾಚಿಕೆ ಆಗಲ್ವಾ ಮಾತಾಡೋರ್ಗಳಿಗೆ ಆಯಿತು ಅದಕ್ಕೀಗ ಏನಾಗುತ್ತೆ ಮುಂದೆ ಯಾವನಾಗ ಗೊತ್ತು ಒಂದು ಹೇಳ್ತೀನಿ ಇದನ್ನು ಗ್ಯಾರಂಟಿ ಕೊಟ್ಟು ಒಟ್ಟಾಗಿ ಇಟ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದಾರಲ್ಲ ಅವಾಗೆಲ್ಲ ಜನ ಅಸೆಂಬ್ಲಿನಲ್ಲಿ ಅಸೆಂಬ್ಲಿಗೆ ಗ್ಯಾರಂಟಿ ಲೋಕಸಭೆಗೆ ಓಹೋ ಈ ಬಾಲಕೃಷ್ಣ ಮಾತು ಕೇಳಕೊಂಬಿಟ್ಟು ಇವ್ರದ್ದು ಏನು ನೆಕ್ಸ್ಟು ನನ್ನ ಮೊಮ್ಮಕ್ಕಳ ಕಾಲದಲ್ಲಿ ಬರೋದಕ್ಕೆಲ್ಲ ನಿಮ್ಗೆ ಅಂತ ನಾನು ಕೊಟ್ಟಿದ್ದೀವ ಗ್ಯಾರಂಟಿನ ನೋಡ್ರಪ್ಪ ಒಂದು ಗಾಡಿ ಗಾಡಿ ಗ್ಯಾರಂಟಿ ಕೊಡ್ತಾರೆ ಕೆಲವು ತಗೊಂಡಿರೋ ಓನರು ನೆಕ್ಸ್ಟ್ ಬರೋ ಮಾಡೇಲ್ಗೆಲ್ಲ ಅದೇ ಗ್ಯಾರಂಟಿ ಕೇಳಿದ್ರೆ ಏ ಅಂತಾನೆ ಓನರು ಅಯ್ಯೋ ಇವನು ಮ್ಯಾನುಫ್ಯಾಕ್ಚರ್ ಹಂಗೆ ಇದು ಒಂದು ಎಲೆಕ್ಷನ್ ಗ್ಯಾರಂಟಿ ಕೊಟ್ಟಿದ್ಯಾ ಆಯ್ತು ಕೊಟ್ಟಿದ್ದೀವಿ ಒಟ್ಟು ಮುಗಿದಾಯ್ತು ಲಕ್ಷ ರೂಪಾಯಿ ಎಲೆಕ್ಷನ್ ಬೇರೆ ಗ್ಯಾರಂಟಿ ಬರ್ರಿ ಅದನ್ನು ಸರ್ ಅದಾಮ್ ನೋಡ್ತಾರೆ ಜನ ಬೇಕಾರೆ ಓ ಅದನ್ನೇ ರಿನ್ಯೂ ಅದನ್ನು ಹೇಳ್ಕೊಂಡೆ ಹೋಗೋಣ ಹಾಂ ಎಸ್ ಮುಂದಕ್ಕೆ ಹೋಗೋಣ ಜಾರ್ಖಂಡಲ್ಲಿ ಸ್ಫೋಟಕ ತಿರುವು ಹೇಮಂತ್ ಸೊರೇನ್ ಮುಖ್ಯಮಂತ್ರಿನೇ ಕಾಣೆ ಆಗೋಗಿದ್ರು ಮೂವತ್ತು ಗಂಟೆ ಜನ ಆಗಲೇ ಕೋ ಕೋರ್ಟ್ಗೆಲ್ಲ ಅಪ್ಲಿಕೇಶನ್ ಹಾಕಿಬಿಟ್ರು ಆಮೇಲೆ ಈಗ ಹುಡುಕಿ ಬಾ ಇದು ಬಹುಮಾನ ಅಂತೆಲ್ಲ ಸ್ಟಾರ್ಟ್ ಆಗೋಯ್ತು ಆಮೇಲೆ ಕಾಣಿಸ್ಕೊಂಡ್ರು ಏನೋ ಪತ್ನಿನೇ ಸಿ ಎಮ್ ಮಾಡೋಕ್ಕೆ ಓಡಾಡ್ತಿದ್ದಾರಂತೆ ಅವ್ರ ಮನೆಗೆ ಹೋಗಿದ್ದಾರೆ ಇ ಡಿ ಅವರು ಹೋಗಿ ಅದನ್ನು ಬಿ ಎಮ್ ಡಬ್ಲ್ಯೂ ಕಾರ್ ಜೊತೆಗೊಂದು ಮೂವತ್ತಾರು ಲಕ್ಷ ಕಾಸೆಲ್ಲ ಸೀಸ್ ಮಾಡಿದ್ದಾರೆ ನಾಳೆ ಏನೋ ವಿಚಾರಣೆಗೆ ಹಾಜರಾಗ್ತಿದ್ದಾರೆ ಅವ್ರು ನಾಳೆ ಅರೆಸ್ಟ್ ಆದರೂ ಆಗ್ಬೋದು ಅಂತ ಕೆಲವರು ಲೆಕ್ಕಾಚಾರ ಗೊತ್ತಿಲ್ಲ ಇನ್ನು ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಸಾರ್ವತ್ರಿಕ ಚುನಾವಣೆ ಸನಿಹದಲ್ಲಿ ಐ ಎನ್ ಡಿ ಐ ಎ ಒಕ್ಕೂಟ ಮತ್ತು ಅಂದರೆ ಎ ಆಪ್ ಮತ್ತು ಕಾಂಗ್ರೆಸ್ ಸೇರಿಕೊಂಡು ಚಂಡೀಗಢದಲ್ಲಿ ಮೇಯರ್ಶಿಪ್ಗೆ ಟ್ರೈ ಮಾಡಿದ್ರು ಅವ್ರ ಹತ್ರ ನಂಬರ್ ಏನೋ ಇತ್ತು ಆದರೆ ಚುನಾವಣಾಧಿಕಾರಿ ಎಂಟು ಮತಗಳನ್ನು ಅನೂರ್ಜಿತಗೊಳಿಸಿದ ಕಾರಣ ಬಿ ಜೆ ಪಿಯವರು ಅವರು ಗೆದ್ದುಬಿಟ್ಟಿದ್ದಾರೆ ಆಪ್ ಲೀಡರ್ಗಳು ಸಹಜವಾಗಿ ಅದನ್ನು ಟೀಕೆ ಮಾಡಿದ್ದಾರೆ ಇದು ಅಕ್ರಮ ಇದು ಸರಿ ಸರಿಯಲ್ಲ ಇದು ಅಂತೆಲ್ಲ ಹೇಳಿದ್ದಾರೆ ಕರೆಕ್ಟು ಸರಿ ತಪ್ಪಿದ್ರೆ ತಪ್ಪೆ ನಾಳೆ ಕೋರ್ಟ್ಗೆ ಹೋಗುತ್ತೆ ಲೋಕಸಭಾ ಚುನಾವಣೆ ಚಟುವಟಿಕೆ ತೀವ್ರಗೊಂಡಿದೆ ಬಳ್ಳಾರಿ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ರಾಮುಲು ಅವರು ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿದ್ದಾರೆ ಅವರ ಜೊತೆಗೆ ಡಿಮಾಂಡ್ ಅನ್ನು ಇಟ್ಟಿದ್ದಾರೆ ನನಗೂ ಕೊಡಿ ಅಂತ ಆದರೆ ಅವ್ರೇನು ಹೇಳಿದ್ದಾರೆ ಗೊತ್ತಿಲ್ಲ ಜೊತೆಗೆ ಜನಾರ್ದನ ರೆಡ್ಡಿ ಅವರನ್ನ ಘರ್ ವಾಪಸ್ ಕರೆತರೋದಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿದೆ ಅವರು ಒಪ್ಪಿಗೆ ಸೂಚಿಸಿದ್ದಾರೆ ಅನ್ನೋ ಅಭಿಪ್ರಾಯ ಬರ್ತಾ ಇದೆ ಈ ಮಧ್ಯೆ ರಾಜ್ಯ ಬಿಜೆಪಿ ಸಂಭಾವಿಯವರ ಪಟ್ಟಿ ಕೂಡ ಸಿದ್ಧಗೊಂಡಿದೆ ಹತ್ತರಿಂದ ಹನ್ನೆರಡು ಕ್ಷೇತ್ರಗಳಲ್ಲಿ ಹೊಸ ಮುಖಗಳಿಗೆ ಅವಕಾಶ ಸಿಗಬಹುದು ಅನ್ನೋ ಚರ್ಚೆ ಇದೆ ಹಾಸನದಲ್ಲಿ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಮತ್ತೊಮ್ಮೆ ಸ್ಪರ್ಧೆ ಮಾಡ್ತಾರೆ ಅಂತ ಮಾಜಿ ಪ್ರಧಾನಿ ದೇವೇಗೌಡರ ಹೇಳಿಕೆ ಈಗ ಚರ್ಚೆಗೆ ವಿರೋಧ ಮಾಡಿದ್ದಾರಂತೆ ಪ್ರೀತಮ್ ಗೌಡ ಕೇಳಿಕೊಂಡ ಅಲ್ಲಿ ಕ್ಯಾಂಡಿಡೇಟ್ ಡಿಸೈಡ್ ಮಾಡ್ತಾರೆ ಅಂತ ನನಗೇನು ಅನ್ಸಿಲ್ಲ ಇವ್ರ ಅಭಿಪ್ರಾಯ ಏನ್ ಬೇಕಾದ್ರು ಹೇಳಕೋಬಹುದು ಇವ್ರು ಅವ್ರ ತೃಪ್ತಿಗೆ ಏನ್ ಬೇಕಾದ್ರು ಮಾತಾಡ್ತಿರ್ಬೋದು ಇವ್ರ ಮಾತೆ ಫೈನಲ್ ಆಗತ್ತೆ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಂಗಿಲ್ಲ ಇಲ್ಲೇ ಬೇಕು ಅಲ್ಲೇ ಬೇಕು ಅಂತ ಇವ್ರಿಲ್ಲ ಅದಂಗಿಲ್ಲ ಅವ್ರ ಅವ್ರ ಇಷ್ಟ ಅದು ಮಾತಾಡ್ಕೋಬಹುದು ಅವ್ರು ಹೇಳ್ಬೋದು ಅವ್ರ ಅಭಿಪ್ರಾಯನ ತೀರ್ಮಾನ ಅಲ್ಲಿ ಪಕ್ಷದ ಹೈಕಮಾಂಡ್ ಅಥವಾ ಇನ್ನೊಬ್ರು ತೀರ್ಮಾನ ಮಾಡ್ತಾರೆ ಈ ಸೀಟಲ್ಲಿ ಯಾರು ಕ್ಯಾಂಡಿಡೇಟ್ ಅಂತ ನನಗೆ ಏನಂಗೆ ಅನ್ಸಲ್ಲ ಬಿಜೆಪಿ ನೋಡೋಣ ಹಂಗಿದ್ರೆ ಅದನ್ನ ಹೇಳಿ ಅವರು ಪಬ್ಲಿಕ್ಲಿ ನಾನು ಅನ್ಬಿಟ್ಟು ಅದು ಹೆಂಗೆ ಕ್ಯಾಂಡಿಡೇಟ್ ಮಾಡ್ತೀನಿ ನೋಡ್ತೀನಿ ಅಂತ ಅವ್ರು ಹೇಳಿ ನೋಡೋಣ ದೀರ್ಘ ಸೇವಾವಧಿಯ ನಂತರ ಜಯದೇವ ಆಸ್ಪತ್ರೆ ನಿರ್ದೇಶಕರಾಗಿರುವ ಡಾಕ್ಟರ್ ಮಂಜುನಾಥ್ ಅವರು ನಾಳೆ ಅಧಿಕಾರ ಮುಗಿಯುತ್ತೆ ನಿವೃತ್ತರಾಗ್ತಾರೆ ಸಾಮಾನ್ಯವಾಗಿ ಈ ಥರ ನಿವೃತ್ತಿಗಳ್ ನೂರಾರು ಆಗ್ಬೋದು ಸಾವಿರಾರು ಆಗ್ಬೋದು ಆದರೆ ಈ ನಿವೃತ್ತಿಯನ್ನು ಜನ ನೆನಪಿಸ್ಕೋತಾರೆ ನೆನಪಿಸ್ಕೋಬೇಕು ನೆನಪಿಸ್ಕೊಳ್ಳದೇ ಇದ್ದರೆ ಅದಕ್ಕಿಂತ ಮೋಸ ದಗ ಇನ್ನೊಂದಿಲ್ಲ ನನ್ನ ಪ್ರಕಾರ ಕಾರಣ ಅವರು ಡಾಕ್ಟ್ರಾಗಿ ಏನು ಮಾಡಿದ್ರು ಮಾಡಲಿಲ್ಲ ಅಂತಲ್ಲ ಸರ್ಕಾರಿ ಸಂಸ್ಥೆಯೊಂದನ್ನು ಹೀಗೆ ನಡೆಸಬಹುದು ಅನ್ನೋ ಒಂದು ದಾರಿ ತೋರಿಸಿರೋದು ಎರಡನೇದು ಈ ರೀತಿ ಕಷ್ಟದಲ್ಲಿರುವಂತಹ ಸಾವಿರಾರು 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 ಕುಟುಂಬಗಳಿಗೆ ಅದು ಸಹಾಯ ಆಗಿದ್ದು ಮೂರನೇದು ಸರ್ಕಾರಿ ಆಸ್ಪತ್ರೆಯೊಂದರಲ್ಲಿ ಜನರಿಗೆ ಆ ವಿಶ್ವಾಸ ಮೂಡಿ ಬಂದದ್ದು ನಾಲ್ಕನೆಯದು ಎಂದೆಂದಿಗೂ ಖಾಸಗಿ ಆಸ್ಪತ್ರೆಗೆ ಹೋಗಬೇಕು ಅಂತಂತಿದ್ದವರೆಲ್ಲ ಈ ಆಸ್ಪತ್ರೆಗೆ ಬಂದಿದ್ದದ್ದು ಭಾಳ ಆಶ್ಚರ್ಯಕರವಾದಂತಹ ಒಂದು ಬೆಳವಣಿಗೆ ಬೆಳೆ ಇದದು ನನ್ನ ಪ್ರಕಾರ ಇನ್ಸ್ಟಿಟ್ಯೂಷನ್ ಸಿಬ್ಬಂದಿ ಇವತ್ತು ಅವ್ರಿಗೆ ಚಂಡೆ ಮದ್ದಳೆ ಹೂಮಳೆ ಮೂಲಕ ಅವ್ರನ್ನ ಸ್ವಾಗತ ಮಾಡಿಕೊಂಡಿದ್ದಾರೆ ಬೆಳಗ್ಗೆ ಆಸ್ಪತ್ರೆಗೆ ಅದಾದಮೇಲೆ ನಿಮ್ಮ ಸೇವೆ ತಂದು ಸಂತೋಷ ತಂದಿದೆ ಅಂತೆಲ್ಲ ಹೇಳಿ ಅವ್ರಿಗೆ ಪಾಪ ಕಳಿಸ್ಕೊಟ್ಟಿದ್ದಾರೆ ನಾಳೆ ಕಳಿಸ್ಕೊಡ್ತಾರೆ ಇವತ್ತು ಸ್ವಾಗತ ಈಗೇನೋ ಒಂದು ಹೆಸರು ಹೆಸರಿದೆಯಂತೆ ಅದ್ರಲ್ಲಿ ಮೈಸೂರಿನ ಡಾಕ್ಟ್ರು ಯಾರು ಸದಾನಂದು ದಿನೇಶ್ ಅಂತ ಯಾರ್ದಾರಲ್ಲಿ ನೀವು ಯಾರೇ ಬನ್ನಿ ನಿಮ್ಮ ಜವಾಬ್ದಾರಿ ಭಾಳ ದೊಡ್ಡದಿದೆ ವಿಪರೀತವಾದ ನಿರೀಕ್ಷೆ ಇದೆ ಈಗ ನಿಮ್ಮ ಮೇಲೆ ಕಾರಣ ಈ ಸರ್ಕಾರಿ ಸ್ವಾಮ್ಯದ ಒಂದು ಅದ್ಭುತವಾದ ಸಂಸ್ಥೆ ಕುಸಿದು ಹೋಗಬೇಕು ಅಂತ ಬಹುಜನರು ಬಯಸಿದ್ದಾರೆ ಅದು ಕುಸಿದು ಹೋದರೆ ವ್ಯವಹಾರ ಚೆನ್ನಾಗಾಗುತ್ತೆ ಕೆಲವ್ರುಗಳಿಗೆ ಹಾಗಾಗಿ ಅದು ಕುಸಿಯದಂತೆ ನೋಡ್ಕೊಳ್ಳಿ ಆ ಜವಾಬ್ದಾರಿ ನಿಮ್ಮ ಮೇಲಿದೆ ನೀವು ಲಾಯಕ್ಕಲ್ಲ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳಿಲ್ಲ ನಿಮಗೂ ಅಷ್ಟೇ ಶಕ್ತಿ ಇರಬಹುದು ಭಗವಂತ ಕೊಟ್ಟಿರ್ಬೋದು ಆದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮೈಂಟೈನ್ ಇಟ್ ಯು ಶುಡ್ ಅದು ಯಾರೇ ಬಂದರೂ ಮಾಡ್ತಾರೆ ಅನ್ಕೊಡಿ ಡಾಕ್ಟರ್ ಮಾತಾಡಿದ್ದಾರೆ ಪ್ರತಿಯೊಬ್ಬರಿಗೂ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಪಂಚತಾರ ಖಾಸಗಿ ಆಸ್ಪತ್ರೆಯ ಮಟ್ಟಕ್ಕೆ ನಾವು ಬೆಳೆಸಬೇಕು ಅನ್ನೋ ಕನಸಿತ್ತು ಅದು ಕನಸು ನೂರಕ್ಕೆ ನೂರಷ್ಟು ನನಸಾಗಿದೆ ಇಲ್ಲಿ ಸೇವಾ ಮನೋಭಾವವನ್ನು ಹುಟ್ಟುಹಾಕಿದ್ದೇವೆ ಇದು ಒಂದು ಯುಗ ಅಂತಲೇ ಹೇಳ್ತಾರೆ ಕೆಲವರು ಬೆಳಗ್ಗೆಯಿಂದ ಅದು ಹೇಳ್ತಾ ಇದ್ದಾರೆ ಒಂದು ಅಧ್ಯಾಯ ಇದು ಹೀಗೆ ಮುಂದುವರಿತಾ ಹೋಗ್ತಾ ಇದೆ ಕಳೆದ ಹದಿನಾರು ವರ್ಷದಲ್ಲಿ ನಾವು ಎಪ್ಪತ್ತೈದು ಲಕ್ಷ ಜನರಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಕಡತಕ್ಕಿಂತ ಪ್ರಾಣ ಮುಖ್ಯ ಮೂರನೇದು ಮಾನವೀಯತೆಗೆ ಮೊದಲ ಆದ್ಯತೆ ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಮಾನವೀಯತೆ ದೃಷ್ಟಿಯಿಂದ ಹೃದಯವಂತಿಕೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂರು ಬೆಡ್ ಇತ್ತು ನಾನು ಬಂದಾಗ ಇವತ್ತು ಎರಡು ಸಾವಿರ ಬೆಡ್ ಇದೆ ಅಂತ ಹೇಳಿದರು ಎರಡನೇದು ಡಾಕ್ಟರ್ ಹೇಳಿದ್ದಾರೆ ಅದೇನೋ ಫೈವ್ ಸ್ಟಾರ್ ಹಾಸ್ಪಿಟ್ಲು ನಾಟ್ ರಿಕ್ವೈರ್ಡ್ ಸರ್ ಆಸ್ಪತ್ರೆಯಲ್ಲಿ ಒಂಚೂರು ಬೆಂಚು ಇದರಲ್ಲಿ ಏರ್ಪೇರಾದರೂ ಡಾಕ್ಟರ್ ಒಳ್ಳೆಯವರಾಗಿ ನರ್ಸ್ ಒಳ್ಳೆಯವರಾಗಿ ಬಿಟ್ಟರೆ ಪೇಷಂಟ್ಸ್ ಅದನ್ನು ಸಹಿಸಿಕೊಂಡ್ಬಿಡ್ತಾರೆ ಹಾಗಾಗಿ ನನ್ನ ಲೆಕ್ಕಾಚಾರದಲ್ಲಿ ಟ್ರೀಟ್ಮೆಂಟ್ ವ್ಯಾಲ್ಯೂ ಮತ್ತು ವಿಶ್ವಾಸದಲ್ಲಿ ಸೆವೆನ್ ಸ್ಟಾರೇ ಇದೆ ಸ್ಟಾರ್ ಸ್ಟಾರೇ ಯಾಕಬೇಕು ನಾಳೆ ಅವರು ರಿಟೈರ್ ಆಗೋ ದಿನ ತುಂಬ ಜನ ಚುಚ್ಚೋ ಅವರು ಪ್ರಾಕ್ಟೀಸ್ ಇರೋರು ಇದ್ದೀರಿ ಅವ್ರದ್ದೊಂದು ಫೇಸ್ಬುಕ್ಕು ಅದೇನೋ ಓ ಟ್ವಿಟರೋ ಏನೋ ಒಂದದು ಅದಿರುತ್ತೆ ಒಂದು ಒಂದು ಥ್ಯಾಂಕ್ ಯು ಡಾಕ್ಟರ್ ಅಂತ ಒಂದು ಮೆಸೇಜ್ ಹಾಕಿ ನಿಮ್ಗಳಿಗೆಲ್ಲ ಪುರ್ಸೊತ್ತಾಗಿದ್ದರೆ ಎಸ್ ಟೀಂ ಇಂಡಿಯಾದ ಆಟಗಾರ ಕರ್ನಾಟಕ ರಣಜಿ ತಂಡದ ನಾಯಕ ಮಯಂಕ್ ಅಗರ್ವಾಲ್ ಅನಾರೋಗ್ಯದ ಕಾರಣ ಅಗರ್ತಲಾದ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಸೂರತ್ನಿಂದ ಅವರು ವಿಮಾನದಲ್ಲಿ ಬಾಯಿ ಮತ್ತು ಗಂಟಲ್ನಲ್ಲಿ ತೀವ್ರ ನೋವು ಕಾಣಿಸಿಕೊಂಡಿದ್ದರಿಂದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅರ್ಜುನ ಆನೆ ಸಾವನ್ನಪ್ಪ ಎರಡು ತಿಂಗಳಾಗಿದೆ ಈಗ ಅದ್ಯಾವುದೋ ಒಂದು ವಿಡಿಯೋನ ವೈರಲ್ ಮಾಡಿದಾರಂತೆ ಆಫೀಸರ್ಸೇ ತರಿಸಿದಾರಂತೆ ಇನ್ಯೋ ಹೆಸರು ಇಲ್ಲಿವರೆಗೂ ಬಿಡೋಕೆ ಈಗ ಯಾರೋ ಆಫೀಸರ್ಸ್ ಬಿಟ್ಟಿದ್ದಾರೆ ಸರ್ ಅದೇನೋ ಯಾರ್ದು ತಲೆ ಉಳಿಸೋಕ್ಕೆ ಮತ್ತು ಯಾರೋ ಪರಾರಿಯಾಗಿ ಹೋಗಲಿಕ್ಕೆ ಅಷ್ಟೇ ಫಾರೆಸ್ಟ್ ಅವ್ರ ಕೆಲಸ ಇನ್ನೇನು ಕೆಲಸ ಅವ್ರದ್ದು ಯಾವನೋ ಒಬ್ಬ ಬಡಪಾಯಿನ ಹಿಡ್ದಾಕ್ಬಿಡ್ತಾರಷ್ಟೇ ಬಲಿ ಮಾಡಿ ಹಾಂ ಬಲಿ ಮಾಡ್ಕೊಳಕ್ಕೆ ಮಾಡಿದಾರಂತೆ ಅದೇನೋ ವೀಡಿಯೋ ವೈರಲ್ ಅಂತೆ ಅದು ಪಾಪ ಲಾಸ್ಟ್ ಮಿನಿಟ್ವರೆಗೂ ಹೋರಾಟ ಮಾಡಿರೋದೆಲ್ಲ ಇದೆಯಂತೆ ಅದರಲ್ಲಿ ಅರವಳಿಕೆ ಇನ್ಯಾವುದಕ್ಕೋ ತಗಲ್ತಂತೆ ಪ್ರಶಾಂತ್ ಆನೆಗೆ ಡ್ಯಾಶ್ ಡ್ಯಾಶ್ ಎಲ್ಲ ಪಾಪ ಬಂದಿದೆ ಈಗ ಇದನ್ನು ಏನಕ್ಕೆ ಬಿಡುಗಡೆ ಮಾಡಿದ್ರು ನನಗೆ ಅರ್ಥವಾಗ್ತಿಲ್ಲ ಉದ್ದೇಶ ಗೊತ್ತಿಲ್ಲ ಎಸ್ ರಾಜ್ಯದ ವಿವಿಧೆಡೆ ಇತ್ತೀಚೆಗೆ ಚಾರಣ ಹೋಗೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕೆಲವರು ದಾರಿ ತಪ್ಪಿ ಪರದಾರ್ತಾರೆ ಇನ್ನೂ ಕೆಲವರು ಸಾವನ್ನಪ್ಪಿರುವಂತಹ ಪ್ರಕರಣಗಳು ಕೂಡ ಆಗ್ತಾ ಇದೆ ಮೊನ್ನೆ ಗಣರಾಜ್ಯೋತ್ಸವ ದಿನದಂದು ಸಾವಿರಾರು ಚಾರಣಿಗರು ಕುಮಾರ ಪರ್ವತಕ್ಕೆ ಹೋಗಿದ್ರು ಇದು ವನ್ಯಜೀವಿಗಳ ಸಂಚಾರಕ್ಕೆ ತೊಂದರೆ ಆಗ್ತಾ ಇರೋದು ಕಂಡುಬಂತು ಹೀಗಾಗಿ ರಾಜ್ಯದ ಎಲ್ಲಾ ಚಾರಣ ತಾಣಗಳ ಮೇಲೆ ನಿರ್ಬಂಧವನ್ನ ಹೇರೋ ಮೂಲಕವಾಗಿ ಸಚಿವರು ಆದೇಶ ಮಾಡಿದ್ದಾರೆ ಇದಕ್ಕೆ ಮಾರ್ಗಸೂಚಿ ಮಾಡ್ತೀವಿ ಆ ನಂತರ ಇದನ್ನ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಏನು ಮಾರ್ಗಸೂಚಿ ಇಂತಿಷ್ಟು ಅಂತ ಪರ್ ಡೇ ಬಿಡ್ತೀವಿ ಅಂತೇಳಿ ಮೊದಲೇ ಪ್ರೀ ಬುಕ್ ಮಾಡಿಸ್ ಅದೇ ಆನ್ಲೈನ್ ಮಾಡಬೇಕೀಗ ಅದರ ಮೇಲೆ ಬಿಡಬೇಡಿ ಕುಮಾರ ಪರ್ವತ ಅದಕ್ಕೆ ಎಷ್ಟು ತಡ್ಕೋಬೋದು ಸಾವಿರ ಜನದ ಮೇಲೆ ಬಿಡಲ್ಲ ಅಷ್ಟೇ ಅದನ್ನ ಮಾಡಕ್ಕೆ ಭಾಳ ದಿನವೂ ಬೇಕಿಲ್ಲ ಮಾಡ್ಬೇಕಷ್ಟೇ ಅದರಿಂದ ರೆಸ್ಟ್ರಿಕ್ಟ್ ಮಾಡಿದ್ರೆ ಆಯ್ತು ನಾ ನೀವು ಅದೇ ಅಷ್ಟೇ